ತುಂಬ ಜನ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ನಾನು ಯೂಟ್ಯೂಬರ್ ಆಗಿದ್ದರೆ ನಾನು ಹೊಸ ಒಂದು ಯೂಟ್ಯೂಬ್ ಕಂಪ್ಯೂಟರ್ನ ತೊಗೋಬೇಕು ಅಥವಾ ಲ್ಯಾಪ್ಟಾಪ್ನ ತೊಗೋಬೇಕು ಅಂತ ತುಂಬ ಜನ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಅದು ಅವರಿಗೆ ಆಗ್ತಾಯಿಲ್ಲ, ಯಾಕಂದರೆ ದುಡ್ಡು ಇರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಇರುತ್ತೆ. ಸೊ ಅದರಿಂದ ಒಳ್ಳೆ ಕಂಪ್ಯೂಟರ್ ತೊಗೊಳೋಕ್ಕಾಗಲ್ಲ, ಆಮೇಲೆ ಲ್ಯಾಪ್ಟಾಪ್ ತೊಗೊಳೋದಕ್ಕಾಗಲ್ಲ. ಇನ್ನು ಕೆಲವೊಬ್ಬರು ಟೈಪಿಂಗ್ ಕಲಿಬೇಕಂತ ಹೇಳ್ತಾರೆ, ಬಟ್ ಟೈಪಿಂಗಿಗೆ ಕಂಪ್ಯೂಟರ್ ಬೇಕೇ ಬೇಕು, ಅಥವಾ ಟೈಪಿಂಗ್ ಕ್ಲಾಸಿಗೆ ಹೋಗಬೇಕಂದ್ರೆ ಫೀಸ್ ಜಾಸ್ತಿ ಆಗಿರುತ್ತೆ. ಸೊ ಆದ್ದರಿಂದ ಇವೆಲ್ಲ ಕಷ್ಟಗಳನ್ನು ಸೈಡಿಗೆ ಇಟ್ಟು, ಸೊ ಇವತ್ತಿನ ಈ ಒಂದು ಉಳಿದಿತ್ತು ಬೆಸ್ಟ್ ಪ್ಲ್ಯಾನ್ನ ಕೊಡ್ತೀನಿ ನನಗೆ. ಸೊ ತುಂಬ ದುಡ್ಡು, ಕಡಿಮೆ ದುಡ್ಡಲ್ಲಿ ನಿಮಗೆ ಬಜೆಟಲ್ಲಿ, ಕಡಿಮೆ ಬಜೆಟಲ್ಲಿ ಈಸಿಯಾಗಿ ಎರಡು ಮೂರು ಕೆಲಸನ ಮುಗಿಸ್ಕೊಂಡ್ಬಿಡ್ಬೋದು ಅದರಲ್ಲಿ. ಸೊ ಎಡಿಟಿಂಗ್, ವೀಡಿಯೋ ಎಡಿಟಿಂಗ್ ಮಾಡ್ತಾರೆ ಅಂದರೆ ತುಂಬ ಈಸಿ ಆಗುತ್ತೆ, ಜೊತೆಗೆ ಟೈಪಿಂಗ್ ಕಲಿತೀರಂದರೆ ತುಂಬ ಈಸಿ ಆಗುತ್ತೆ, ಜೊತೆಗೆ ಲ್ಯಾಪ್ಟಾಪ್ ಏನಾದರೂ ಇತ್ತಂದರೆ ಅದ್ರ ಬದಲಿ ಈ ಒಂದು ಲ್ಯಾಪ್ಟಾಪೇ ಆಗೋಗಿರುತ್ತೆ. ಸೊ ಅದು ಏನಪ್ಪ, ಏನೇನು ಬೇಕು ಸಾಮಗ್ರಿಗಳು, ಏನೇನು ಬೇಕಾಗುತ್ತೆ, ಮತ್ತು ಏನೇನು ತೊಗೋಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ ಇರುತ್ತೆ ಈ ಒಂದು ವೀಡಿಯೋ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಒಂದು 500 ರೂಪಾಯಿ ಎಲ್ಲ ಅಥವಾ 600 ರೂಪಾಯಿ ಎಲ್ಲ ಕಂಪ್ಲೀಟಾಗಿ ಎಲ್ಲ ಮುಗಿದು ಹೋಗಿರ್ತೀವಿ, ಅದೇನು ಬೇಕಾಗಿಲ್ಲ. ಸೊ ನಿಮಗೆ ಒಂದು ಬೆಸ್ಟಾದ ಒಂದು ಫೋನ್ ಇದ್ದರೆ ಸಾಕು. ಸೊ ನಾನು ಬೆಸ್ಟಾದ ಫೋನ್, ನನ್ನ ಕಡೆ ಅಷ್ಟೊಂದಾಗಿ ದುಡ್ಡು ಇದ್ದಿದ್ದಿಲ್ಲ. ಸೊ ನಿಮ್ಮ ಕಡೆ ಯಾವುದಾದ್ರೂ ಬೆಸ್ಟ್ ಫೋನ್ ಇದ್ದರೆ ಇದಕ್ಕೆ ಹಾಕಿಬಿಡಿ. ಸೊ ನಾನು ಏನೇನು ತೊಗೊಳ್ಬೇಕು ಅಂತ ಹೇಳ್ಬಿಡ್ತೀನಿ ನಾನು. ಸೊ ಒಂದು ಕೀಪ್ಯಾಡು, ಸೊ ಕೀಪ್ಯಾಡು ಅಥವಾ ಏನೋ ಕರೀತಾರೆ ಇದಕ್ಕೆ, ಅಷ್ಟೊಂದಾಗಿ ಗೊತ್ತಿಲ್ಲ ನನಗೆ. ಸೊ ಅದು ಕೀಪ್ಯಾಡ್ ಅಂತಲೇ ಇಟ್ಕೊಳ್ಳಿ. ಸೊ ಇದು ಒಂದು ಇಷ್ಟು ಬೇಕು. ಸೊ ಈ ಒಂದು ಕೀಪ್ಯಾಡ್ ಬೇಕು, ಜೊತೆಗೆ ಈ ಓ ಟಿ ಜಿನೂ ನಿಮಗೆ ಬೇಕೇ ಬೇಕು. ಯಾಕಂದರೆ ಈ ಒಂದು ಓ ಟಿ ಜಿ ಎಷ್ಟು ಮುಖ್ಯನೋ ನಿಮ್ಮ ಕಂಪ್ಯೂಟರ್ಗೆ ಅಷ್ಟೇ ಈ ಒಂದು ಓ ಟಿ ಜಿ ಮುಖ್ಯ ಆಗುತ್ತೆ. ಯಾಕಂದರೆ ಈ ಒಂದು ಓ ಟಿ ಜಿ ನಿಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ನಾನು ಕೊನೆದಲ್ಲಿಗೆ ತಿಳಿಸ್ಕೊಡ್ತೀನಿ ನನಗೆ. ಸೊ ನೆಕ್ಸ್ಟ್ ನಿಮಗೆ ಓ ಟಿ ಜಿ ಬೇಕಾಗುತ್ತೆ. ಸೊ ಓ ಟಿ ಜಿ ಎದಕ್ಕಪ್ಪ ಅಂತಂದರೆ ಹೇಳ್ತೀನಿ ನಾನು ಮುಂದೆ ಹೋಗ್ತಾ ಹೋಗ್ತಾ. ಜೊತೆಗೆ ನಿಮಗೆ ಬೇಕಾಗಿರೋದು ಒಂದು ಮೌಸ್ ಬೇಕಾಗಿರುತ್ತೆ. ಮೌಸ್ ಯಾಕೆ ಬೇಕಾಗಿರುತ್ತೆ ಅಂತ, ನಿಮಗೆ ಇದು ಮೌಸ್ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಕೀಪ್ಯಾಡ್ ಅಷ್ಟೇ ತೊಗೋದು. ಇದು ನನಗೆ ಎರಡೂ ಬೇಕು ಅಂತಂದರೆ ಎರಡು ತೊಗೋದು. ಮೌಸ್ ಅವಶ್ಯಕತೆ ಇದೆ, ಭಾಳನೇ ಇದೆ, ಬಟ್ ಕೀಪ್ಯಾಡಿಂದ ಅವಶ್ಯಕತೆ ಅಷ್ಟೊಂದಾಗಿ ಇಲ್ಲ ಅಂದ್ಕೊಳ್ತೀನಿ. ಸೊ ಟೈಪಿಂಗ್ ಕಲಿತೀರಂದರೆ ಕೀಪ್ಯಾಡ್ ಬೇಕೇ ಬೇಕು ನಿಮಗೆ. ಸೊ ಜೊತೆಗೆ ಇಲ್ಲಿ ಒಂದು ಹಬ್ ಅಂತೇನೋ ಕರೀತಾರೆ ಇದಕ್ಕೆ, ಒಂದು ಇರ್ತಿರ್ತೀವಿ USB ಕೇಬಲ್. ಇದು ಯಾವುದಕ್ಕಪ್ಪ ಯೂಸು ಅಂತಂದರೆ ಈ ಒಂದು ಈ ಕೀಪ್ಯಾಡಿಂದು ಏನು ಇದು ಇರುತ್ತಲ್ಲ USB ಕೇಬಲ್. ಸೊ ಅದನ್ನು ಎರಡೂ ಈ ಫೋನಲ್ಲೇ ಫೋನಿಗೆ ಚುಚ್ಚೋದಕ್ಕಾಗಲ್ಲ, ಯಾಕಂತಂದರೆ ಬಿಕಾಸ್ ಇದರಲ್ಲಿ ಒಂದೇ ಮೈಕ್ರೋ USB ಕೇಬಲ್ ಕೊಟ್ಟಿರ್ತಾರೆ. ಸೊ ಅದರಿಂದ ಸೊ ನಿಮಗೆ ಈ ಥರ ಒಂದು ಹಬ್ನ ತೊಗೊಂಡು USB ಹಬ್ನ ತೊಗೊಂಡು ಫೋರ್ ಎಷ್ಟು ಬೇಕು ನಿಮ್ಗೆ ಅಷ್ಟು ತೊಗೋದು. ಸೊ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಇದೊಂದು ಇದರದ್ದು ಬೆಸ್ಟಾದ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಟ್ರೈನ ಮಾಡ್ಬೋದು, ಪರ್ಚೇಸ್ನ ಮಾಡ್ಬೋದು. ಸೊ ನಾನು ಈ ಒಂದು ಫೋರ್ಟ್ನ ತೊಗೊಂಡಿದ್ದೀನಿ USB 2.0. ಸೊ ಇದನ್ನ ತೊಗೊಂಡು ಸೊ ಇವೆರಡನ್ನ ಇಲ್ಲಿ ಅಟ್ಯಾಚ್ ಮಾಡ್ಬಿಟ್ಟಿದ್ದೀನಿ, ಇದನ್ನು ಫುಲ್ಲಾಗಿ ಅಟ್ಯಾಚ್ ಮಾಡಿ. ಸೊ ಈ ಕೀಪ್ಯಾಡಿಂದು ಮತ್ತು ಈ ಮೌಸಿಂದು ಎರಡು ಇದಕ್ಕೆ ಕನೆಕ್ಷನ್ ಕೊಟ್ಟು ನೋಡ್ಬೋದು. ಇದು ಹೀಗೆ ಬಂತಂದರೆ ಈ ಒಂದು ಇದು ಬಂತಂದರೆ ಇದು ಕೀಪ್ಯಾಡಿಂದು. ಸೊ ಈ ಒಂದು ಮೌಸಿಂದು ಇಲ್ಲಿ ಬಂದು ಇದು ನೋಡ್ಬೋದು. ಸರಿ ಇದು ಮೌಸಿಂದು, ಇದು ಆ್ಯಕ್ಚುಲಿ ಇದರದ್ದು ಕೀಪ್ಯಾಡಿಂದು. ಸೊ ಇದರ ಒಂದು ಕನೆಕ್ಷನ್ ಬಂದು ಈ ಒಂದು ಎರಡರದ್ದು ಸೇರಿಸಿ ಈ ಒಂದು ಫೋನಿಗೆ ಕನೆಕ್ಷನ್ ಹೋಗುತ್ತೆ. ಸೊ ಇದು ಯಾಕಪ್ಪ OTG ಬೇಕು ಅಂತಂದರೆ ಬಿಕಾಸ್ ಆಫ್ ಇದು USB ಕೇಬಲ್ ಇರೋದ್ರಿಂದ, USB ಇರೋದ್ರಿಂದ ಸೊ ಇದಕ್ಕೆ ಇದು ಕನೆಕ್ಟ್ ಆಗೋದಿಲ್ಲ. ಸೊ ಈ ಒಂದು OTG ಇತ್ತಂದರೆ ನಿಮಗೆ ಆರಾಮಾಗಿ ಕನೆಕ್ಟ್ ಮಾಡ್ಬೋದು, ನೋಡ್ಬೋದು. ಇದು ಮೈಕ್ರೋ USB ಟೈಪ್ ಸಿ ಕೂಡ ಸಿಗುತ್ತೆ ನಿಮಗೆ, ಟೈಪ್ ಸಿ ಬೇಕಾಗುತ್ತೆ. ಮತ್ತು ಈ ರೀತಿ ಒಂದು ಐಫೋನಿಂದು ಕೂಡ ಸಿಗುತ್ತೆ ನಿಮಗೆ. ಒಂದು ನಿಮಿಷ, ಈ ರೀತಿ ಐಫೋನಿಂದು ಕೂಡ ನಿಮಗೆ ಸಿಗುತ್ತೆ ನಿಮಗೆ ಬೇಕಾದರೆ. ಸೊ ಇದನ್ನ ಇದು ಡೈರೆಕ್ಟಾಗಿ ಇದಕ್ಕೆ ಕನೆಕ್ಟ್ ಮಾಡಿ, ಸೊ ಇದನ್ನ USB ಇದನ್ನ ಚುಚ್ಚಿದರೆ ಸಾಕು ನಿಮಗೆ. ನೋಡ್ಬೋದು ಮೌಸ್ ಇಲ್ಲಿ ಕಾಣ್ತಾ ಇರ್ಬೋದು, ಮೌಸ್ ವರ್ಕ್ ಆಗ್ತಾಯಿದೆ. ಸೊ ಇದನ್ನೆಲ್ಲ ತೋರಿಸ್ಬಿಟ್ಟಿನಿ ನಾನು. ಸೊ ಇದ್ರದ್ದು ಒಂದು ವ್ಲಾಗ್ನ ಮಾಡಿದ್ದೀನಿ ಆ್ಯಕ್ಚುಲಿ, ಪಾಸ್ವರ್ಡ್ ತೋರಿಸೋದಿಲ್ಲ. ಸೊ ಆ್ಯಕ್ಚುಲಿ ಇದು ಒಂದು ವೀಡಿಯೋನ ವ್ಲಾಗ್ನ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಸೊ ಮುಂದ್ಗಡೆ ಯಾವ ರೀತಿ ಅಂದರೆ ಪಾರ್ಟ್ 2 ಅಲ್ಲಿ ಸೊ ಯಾವ ರೀತಿ ಎಲ್ಲ ಫೋನ್ ಯಾವ ರೀತಿ ಕಂಟ್ರೋಲ್ ಮಾಡೋದು, ಯಾವ ರೀತಿ ಬ್ಯಾಕ್ ಹೋಗೋದು, ಯಾವ ರೀತಿ ಫ್ರಂಟ್ ಹೋಗೋದು, ಮತ್ತು ಎಲ್ಲ ಎಡಿಟಿಂಗ್ ಯಾವ ರೀತಿ ಮಾಡೋದು ಕೈನ ಮಸ್ತಲ್ಲಿ ಅಂತ ನಾನು ನಿಮಗೆ ಮುಂಬರೋ ವೀಡಿಯೋ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ಒಂದು ಕಂಪ್ಯೂಟ್ರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವ ರೀತಿ ಎಡಿಟ್ನ ಕ್ಲಿಯರಾಗಿ ಎಡಿಟ್ನ ಮಾಡ್ಬೋದು,
ಅವ್ರಿಗೆ ಅಂತ ಮುಂಬರು ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಟೋಟಲಾಗಿ ನಿಮಗೆ ಬೇಕಾಗಿರೋದು ಇದು ಈ ಒಂದು ಕೀಪ್ಯಾಡು, ಮೌಸು, ಜೊತೆಗೆ ಓ ಟಿ ಜಿ. ಸೊ ಇದು ಒಂದು ಹಬ್, ಯು ಎಸ್ ಬಿ ಹಬ್ ಬೇಕಷ್ಟೇ. ಸೊ ಇವು ಮೂರು ಸಾಮಗ್ರಿಗಳಿದ್ದರೆ ಮೂರು ಆಯಿತು ಅಷ್ಟೇ, ಮೂರಲ್ಲ ಆ್ಯಕ್ಚುಲಿ ನಾಲ್ಕು. ಸೊ ಇವು ಓ ಟಿ ಜಿ ಸೇರಿಸಿ. ಸೊ ಇದು ನನಗೆ ಎಲ್ಲ ಸೇರಿಸಿ ಅಂದರೆ ಇದು ನಾನು ಆ್ಯಕ್ಚುಲಿ ಇವೆರಡೇ ತೊಗೊಂಡಿದ್ದು. ಸೊ ಆ್ಯಕ್ಚುಲಿ ನನ್ನ ಕಡೆ ಕೀಪ್ಯಾಡ್ ಇತ್ತು, ಸೊ ಓ ಟಿ ಜಿ ಇತ್ತು. ಸೊ ನನ್ನ ಬ್ಲಾಗ್ ನೋಡಿದ್ರೆ ಗೊತ್ತಾಗಿರ್ತೀವಿ, ಎರಡು ತೊಗೊಂಡಿದ್ದು ಬ್ಲಾಗಲ್ಲಿ ತೋರಿಸಿದ್ದೀನಿ ನಾನು ಆ್ಯಕ್ಚುಲಿ. ಸೊ ಇಷ್ಟು ನಿಮಗೆ ಸಾಮಗ್ರಿಗಳಿದ್ದರೆ ಸಾಕು. ಸೊ ನನ್ನ ಜೊತೆಗೆ ಈ ಒಂದು ರಿಂಗ್ ಲೈಟ್ನ ಒಂದು ಈ ಅನ್ಬಾಕ್ಸ್ ನೋಡಿದ್ರೆ ಗೊತ್ತಾಗಿರ್ತೀನಿ ನಿಮಗೆ. ಈ ಒಂದು ಸ್ಟ್ಯಾಂಡ್ನ ಕೊಟ್ಟಿದ್ರೆ, ಸೊ ಅದನ್ನ ಸ್ಟ್ಯಾಂಡ್ ನಾ ಇದಕ್ಕೆ ಡೈರೆಕ್ಟ್ ಸ್ವಿಚ್ ಅಂಟಿಸ್ಬಿಟ್ಟಿದ್ದೀನಿ. ಸೊ ನಿಮ್ಮ ಕಡೆ ಇಲ್ಲ ಅಂತಂದರೆ ಈ ರೀತಿ 100 ರೂಪಾಯಿ ಅಥವಾ 200 ರೂಪಾಯಿಗೆಲ್ಲ ಇಂಥವು ಇದು ಸಿಗುತ್ತೆ, ಸ್ಟ್ಯಾಂಡ್, ಸಣ್ಣ ಸ್ಟ್ಯಾಂಡ್. ಸೊ ಬೇಕಾದರೆ ಇದನ್ನ ಇಲ್ಲಿಟ್ಟು ಇದ್ರ ಮೇಲೆ ಫೋನ್ ಇಟ್ಬೇಕಾದ್ರೆ ನೀವು ಆರಾಮಾಗಿ ಮಾಡ್ಕೋಬೋದು, ಅಥವಾ ಏನಾದರೂ ಮಾಡ್ಕೋಬೋದು, ಅಥವಾ ಫೋನ್ ಹೋಲ್ಡರ್ ಬೇರೆ ಸಿಗ್ತಾವೆ, ಇರುತ್ತೆ, ರಿಂಗ್ ರಿಂಗ್ ಇರುತ್ತೆ. ಸೊ ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಬೋದು, ಅಥವಾ ಅದನ್ನು ಕೂಡ ಟ್ರೈನೇ ಮಾಡ್ಬೋದು. ಸೊ ಇದಿಷ್ಟಾಗಿತ್ತು ಈ ಒಂದು ಕಂಪ್ಯೂಟರ್ ಮಾಹಿತಿ, ಮಿನಿ ಕಂಪ್ಯೂಟರ್. ಸೊ ಸಾವಿರಾರು ದುಡ್ಡು ಖರ್ಚು ಮಾಡೋದಕ್ಕಿಂತ ಮುಂಚೆ ಇಷ್ಟು ಒಂದು ಏನು ಭಾಳ ಏನಾಗೋದಿಲ್ಲ. ಸೊ ಇವೆಲ್ಲ ಸೇರಿಸಿ ಒಂದು 500 ರೂಪಾಯಿ ಅಥವಾ 600 ರೂಪಾಯಿ ಆದರೂ ಆಗ್ಬೋದು, ಇಷ್ಟೇ ಸಾಕು. ಸೊ ನಂಗೆ ಸದ್ಯಕ್ಕೆ ನನಗೆ ಬಿದ್ದಿದ್ದು ರೇಟ್ ಎಷ್ಟಪ್ಪ ಅಂತಂದರೆ ಒಂದು 400 ರೂಪಾಯಿ ಅಷ್ಟು ಆಗಿದೆ. ಸೊ ಇದು ಒಂದು, ಸೊ ಈ ಒಂದು ಹಬ್ ಒಂದು ಇವೆರಡು ಸೇರಿಸಿ 400 ರೂಪಾಯಿ ಆಗಿದೆ ಕಂಪ್ಲೀಟ್ ಆಗಿ. ಸೊ ನಿಮಗೆ 600 ರೂಪಾಯಿ ಎಲ್ಲ ಆಗುತ್ತೆ ಆರಾಮಾಗಿ. ನಿಮ್ಮ ಫೋನ್ ಬೆಟರ್ ಇತ್ತಂದರೆ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ಕಂಪ್ಯೂಟರ್ನ ಮಾಹಿತಿ. ಸೊ ಒಂದು ಸತಿ ಟ್ರೈನ ಮಾಡಿ, ಸೊ ವಿಡಿನ ಮುಗಿಸ್ತೇನೆ. ಜೈ ಹಿಂದ್ ಜೈ ಕನ್ನಡ. ಮತ್ತೆ ಸಿಗ್ತೀನಿ, ಬೈ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಅಂತ ಹೇಳ್ತಾ ವಿಡಿನ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ಹಬ್ಬಂದು ಮತ್ತು ಮೌಸಿಂದು ಎರಡು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ವಿಡಿನ ಮುಗಿಸ್ತಾ ಅಂತ ಹೇಳಿ.